ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಡಿಯೋ ಅಂತೀರೇನ್ರಿ ಇವತ್ತು ನೋಡ್ರಿ ಮತ್ತೆ ನಿನ್ನೆ ಮತ್ತೆ ಮೊನ್ನೆ ಎರಡು ವಿಡಿಯೋಸ್ ನಾ ಕಳಿಸಿದೆ ಎರಡು ವಿಡಿಯೋಸ್ದೊಳಗ ಒಂದಿಷ್ಟು ಡೌಟ್ಸ್ ಅಂದ್ರೆ ನನಗೆ ಅನಿಸ್ತು ಈ ಡೌಟ್ಸ್ ಹೆಂಗವ ಅಂತಂದ್ರೆ ಅವರು ಕೇಳಿದವರು ಈ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಂತ ಅನ್ಕೊಂಡಾರ ಅನಿಸ್ತದ ಬಹಳ ಖುಷಿ ಅದ ಮಾಡ್ರಿ ಅದರ ಫಲಾನು ನೀವು ಹೇಳ್ತೀರಿ ಮಾಡಿದವರು ರಿಸಲ್ಟ್ ಬಂದದ್ದು ನನಗೆ ಮೆಸೇಜ್ ಮಾಡಿ ತಿಳಿಸ್ತೀರಿ ಅಂತ ಅನ್ಕೊಂಡೇನಿ ಮತ್ತು ಭಕ್ತಿ ಮತ್ತು ನಂಬಿಕೆ ಇವೆರಡನ್ನೂ ಇಟ್ಟು ಮಾಡಿರಿ ಅದು ಅಲ್ಲದೆ ಉಪವಾಸ ಯಾಕೆ ಮಾಡಬೇಕು ಉಪವಾಸ ಅಂತಂದ್ರೆ ನಾವು ಉಪವಾಸ ಮಾಡಿದಾಗ ನಮ್ಮ ಮನಸ್ಸು ಸ್ಥಿರ ಇರ್ತದೆ ಮತ್ತು ಮನಸ್ಸು ಆ ಕಡೆ ಕಡೆ ಕದಲಂಗಿಲ್ಲ ಯಾಕೆ ನಾವು ಉಪ್ಪು ಗಿಪ್ಪು ಮುಟ್ಟಬಾರ್ದು ನಿನ್ನೆ ಎಕ್ಸ್ಪ್ಲನೇಷನ್ ಅಂತೂ ಆಗಿದೆ ಈಗ ನಮ್ಮ ಅಶ್ವಿನಿ ಕುಲಕರ್ಣಿಯವರು ಒಂದು ಕ್ವಶನ್ ಕೇಳ್ಯಾರ ಅಧಿಕ ಮಾಸ ಯಾವಾಗ ಯಾವಾಗ ಮೊದಲು ಸೋಮವಾರ ಪೂಜೆ ಯಾವಾಗ ಟೈಮ್ ಡೇಟ್ ತಿಳಿಸಿ ಮನೆ ದೂರ ಹೊಡಿಬೇಕಾ ಹೇಗೆ ಅಂತ ಕೇಳಿ ನೋಡ್ರಿ 17ನೇ ತಾರೀಕು ಅಮಾವಾಸ್ಯೆ ಇದೆ ಆ 18ನೇ ತಾರೀಕಿನಿಂದ ಅಧಿಕ ಮಾಸ ಸ್ಟಾರ್ಟ್ ಆಗ್ತದೆ ಅಂದ್ರೆ 24ನೇ ತಾರೀಕು ಸೋಮವಾರ ಮೊದಲೇ ಸೋಮವಾರ ರೀ 24 ಮೊದಲೇ ಸೋಮವಾರ 31 ಎರಡನೇ ಸೋಮವಾರ ಮತ್ತು ಏಳನೇ ತಾರೀಕಿಗೆ ಮೂರನೇ ಸೋಮವಾರ 14 ನಾಲ್ಕನೇ ಸೋಮವಾರ ಅಂದರೆ 24ರಿಂದ ಸ್ಟಾರ್ಟ್ ಜುಲೈ 24 ಮೊದಲೇ ಸೋಮವಾರ 31 ಎರಡನೇ ಸೋಮವಾರ 7ನೇ ತಾರೀಕು ಮೂರನೇ ಸೋಮವಾರ ಮತ್ತು 14ನೇ ತಾರೀಕು ನಾಲ್ಕನೇ ಸೋಮವಾರ ಇವು ನಾಲ್ಕು ಸೋಮವಾರ ಬರ್ತವೆ ಟೈಮ್ ಏನು ಟೈಮ್ ಅಂತಂದ್ರೆ ನೀವು ಸಿದ್ಧತೆ ಮಾಡ್ಕೊಳಕ್ಕೆ ಅಂದರೆ ಯಾವ ಸಿದ್ಧತೆ ಪೂಜಾ ತಯಾರಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಹುತ್ತಿನ ಮಣ್ಣೆ ಎಲ್ಲ ಕರೆಕ್ಟಾಗಿ ಇಟ್ಟುಕೊಳ್ಳೋದು ಮಾಡೋದು 4 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ರಿ ಅಂದರೆ 4:30 ಆಗ್ತದೆ ಅದನ್ನೇ ಆಲ್ಮೋಸ್ಟ್ ನಾವೆಲ್ಲ ಬತ್ತಿ ಗಿತ್ತಿ ಅಂತೂ ರೆಡಿ ಇಟ್ಕೊಂಡಿರ್ತೀವಿ ಹುತ್ತಿನ ಮಣ್ಣು ಎಲ್ಲ ಇಟ್ಕೊಂಡು ಲಿಂಗ ಎಲ್ಲ ರೆಡಿ ಮಾಡಿಕೊಂಡು ಕತಿ ಓದಬೇಕಾದ್ರೆ 5:30 ಆಗ್ತದೆ ಆದಷ್ಟು 6 ಒಳಗ್ರಿ ಅಂದರೆ ಹೆಂಗದ ಯಾಕೆ 6 ಒಳಗೆ 5:30 ಅಷ್ಟೊತ್ತಿಗೆ ಮುಗಿಸಿದ್ರಂತೂ ಬಹಳ ಚಲೋ ಈಗ ಸಾಯಂಕಾಲ ಏನಾಗ್ತದ್ರಿ ಗೋಧೂಳಿ ಗೋಧೂಳಿ ಮುಹೂರ್ತ ಗೋಧೂಳಿ ಅಂತಂದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಹಿಂಗೆ ಹೋಗ್ತಾವೆ ಒಂದಕ್ಕೊಂದು ಅಷ್ಟು ಹಿಂಗೆ ಹೋಗ್ಬಿಡ್ತದ್ರಿ ಅದು ಎಕ್ಸ್ಪ್ಲೇನ್ ಗೋಧೂಳಿ ಅಂತಂದ್ರೆ ಗೋವುಗಳು ಸಾಯಂಕಾಲ ಓಡ್ಕೋತಾವ ಮನೆಗೆ ಬರ್ತಿರ್ತಾವ್ರಿ ಅಂದ್ರೆ ಧೂಳು ಎಬ್ಬಿಸಿಕೊಂಡು ಹಂಗೆ ಗೋಧೂಳಿ ಗೋವುಗಳು ಏನು ಬರ್ತಿರ್ತಾವ ನಮ್ಮ ಪೂಜೆ ಆ ಟೈಮಿಗೆ ಮುಗೀತಂದ್ರೆ ನಮ್ಗೆ ಆಕಳು ಸಿಗ್ತಾವ್ರಿ ನಮ್ಮ ಪೂಜಾ ಲೇಟ್ ಆತಂದ್ರೆ ಆಕಳು ಸಿಗಂಗಿಲ್ಲ ಕಷ್ಟ ಆಗ್ತದೆ ಹುಡ್ಕೊಂಡು ಹೋಗ್ಬೇಕಾಗ್ತದೆ ಅದಕ್ಕೆ ಒಂದಿದ್ದು ನಾವು ಅದರೊಳಗೆ ಪ್ರಸಾದದೊಳಗೆ ಮೊದಲೇದ್ದು ನೈವೇದ್ಯ ಮಾಡಿದ್ದು ಮೊದಲನೇ ಉಂಡಿಯನ್ನು ಗೋವಿನ ಪೂಜೆ ಮಾಡಿ ಗೋವಿಗೆ ಕೊಡ್ಬೇಕ್ರಿ ಗೋ ಪೂಜೆ ಹೆಂಗೆ ಅಂತಂದ್ರೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಇರಿಸಿ ಅದಕ್ಕೆ ಏನಾದ್ರೆ ಪ್ರಸಾದ ಒಂದು ಫುಲ್ ಪ್ರಸಾದ ಏನಿರ್ತದಲ್ಲ ರೀ ಒಂದು ಉಂಡಿ 3 ಉಂಡಿ ಮಾಡಿರ್ತೀವಿ ಅದರೊಳಗೆ 1 ಉಂಡಿಯನ್ನು ಗೋ ಮಾತೆಗೆ ಕೊಡ್ಬೇಕ್ರಿ ಮತ್ತೆ ನಿಮ್ದೇ ಅಶ್ವಿನಿಯವ್ರದ್ದು ಇನ್ನೊಂದು ಕ್ವಶನ್ ಮನೆ ಧೂಳು ಹೊಡಿಬೇಕಾ ಹೇಗೆ ಅಂತ ಹೇಳಿ ಹೌದ್ರಿ ಹಿಂದೆ ಇದಕ್ಕೆ ಒಂಚೂರು ಎಲ್ಲ ಮಡಿ ಅಂತಂದ್ರೆ ಏನು ಕ್ಲೀನ್ಲಿನೆಸ್ ಈಗ ಮಂತ್ಲಿ ಡೇಟು ಅದೆಲ್ಲ ಬಂದಾಗ ಏಕಾಕಾರ ಹಿಂಗೇನ್ರ ಮುಟ್ಟೋದು ಎಲ್ಲ ಆಗಿರ್ತದ್ರಿ ಅದ್ರ ಸಲುವಾಗಿ ಹಿಟ್ಟನ್ನು ಹೊಸದು ಹಾಕಿಸ್ಬೇಕು ಆ ಹಿಟ್ಟು ಅದು ಒಟ್ಟೆ ಟಚ್ ಆಗಿರ್ಬಾರ್ದು ಅವತ್ತಿನ ದಿವಸ ಅಷ್ಟೇ ಅದಕ್ಕೆ ಮೊದಲ ಹಾಕಿಸಿ ಮೇಲ್ಗಡೆ ಡಬ್ಬಿ ಒಳಗೆ ತೆಗೆದು ಇಟ್ಕೊಂಡು ಬಿಡ್ರಿ ಬತ್ತಿ ಇವೆಲ್ಲ ಮುಂಚೆನೆ ತಯಾರಿ ಮಾಡ್ಕೋರಿ ಆಮೇಲೆ ಏನದ ಹಿಂದಿನ ದಿವಸ ಸಂಡೇ ಎಲ್ಲ ಇಡೀ ಮನೆ ಧೂಳು ಎಲ್ಲ ತಕ್ಕೊಂಡು ಗೋಮೂತ್ರ ಎಲ್ಲ ಕಡೆ ಗೋಮೂತ್ರ ಹೊಡೆದು ಗೋಮೂತ್ರ ಉಪ್ಪು ಪಚಿಕರ್ಪ ಹಾಕಿ ಮನೆ ಒರೆಸ್ರಿ ಇಷ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮನೆ ಒರೆಸ್ಕೊಳ್ಳೋದು ಇಷ್ಟದ ರೀ ಮತ್ತೇನಾದರೂ ಕ್ವಶನ್ ಇದ್ರೆ ಕೇಳ್ರಿ ಹೇಳ್ತೀನಿ ಅಶ್ವಿನಿಯವ್ರ ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ಮುಂದೆ ಕಲ್ಪನಾ ಅವರು ಒಂದು ಕ್ವಶನ್ ಕೇಳ್ಯಾರ ಒಂದು ವಾರ ಮುಟ್ಟು ಆದರೆ ಏನು ಮಾಡಬೇಕು ತಿಳಿಸಿ ಕರೆಕ್ಟ್ ಕ್ವಶನ್ ರೀ ಯಾಕಂದ್ರೆ 4 ವಾರನಾಗ ಒಂದು ವಾರ ಸಿಕ್ಕೊಂಡೇ ಬಿಡ್ತೀವಿ ಅದಕ್ಕೆ ಇದು ಕ್ವಶನ್ ಕರೆಕ್ಟ್ ಅದ ಎಲ್ಲದಕ್ಕೂ ಹಿಂಗೆ ಆಗತ್ತಿರ್ತದೆ ಇದು ಕ್ವಶನ್ ಎಲ್ರಿಗೂ ಬಹಳ ಬೆಸ್ಟ್ ರೀ ಇದು ಕಲ್ಪನಾ ಅವರ ಸೂಪರ್ ಕ್ವಶನ್ ನೋಡ್ರಿ ಒಂದು ವಾರ ಆದ್ರೆ ಅವತ್ತು ಉಪವಾಸ ಪಾಸಿಬಲ್ ಆದ್ರೂ ಮಾಡ್ರಿ ಇಲ್ಲ ಅಂದ್ರೆ ಬಿಟ್ಟರೂ ನಡೀತದೆ ಮುಂದೆ ಅಧಿಕ ಮಾಸ ಮುಗಿಯೋದ್ರೊಳಗೆ ಒಂದು ದಿವಸ ರೀ ಶನಿವಾರ
ಒಂದು ದಿವಸ ಶನಿವಾರ ಆಗ್ಬೋದು, ಗುರುವಾರ ಆಗ್ಬೋದು, ಅಥವಾ ನಾವಲ್ಲಿ ನೆಕ್ಸ್ಟ್ ಡೇನೆ ಮಂಗಳವಾರ ಮಾಡ್ತೀನಿ, ಮುಂದಿನ ಮಂಗಳವಾರ ಅಂದ್ರೂ ಆಗ್ತದೆ. ಬಟ್ ಒಂದು ದಿವಸ ರೀ, ಅದಕ್ಕೆ ಮಾಸದೊಳಗೆ ಒಂದು ವಾರ ಮಾಡಬೇಕ್ರಿ. ಈ ಕ್ವಶನ್ ರೀ ನಾ ಫಸ್ಟ್ ಹೀಗೆ ಹೊತ್ತಿನಾಗ ನಾನು ನಮ್ಮ ರಿಲೇಟಿವ್ಸ್ ಒಬ್ರಿಗೆ ಕೇಳಿದ್ದೆ, ಮತ್ತು ಈ ಥರ ಆದರೆ ಏನು ಮಾಡಬೇಕು ಅಂತ. ಅವ್ರು ನನಗೆ ಇದೇ ಸಾಲ್ಯೂಷನ್ ಹೇಳಿದ್ರು, ಆ ಸಾಲ್ಯೂಷನನ್ನು ನಾನು ನಿಮ್ಗೆ ಕೇಳಲಿಕ್ಕತ್ತೀನಿ. ಯಾಕಂದ್ರೆ ನಾಲ್ಕಂತೂ ಆಗ್ಬೇಕಲ್ರಿ, ಅದಕ್ಕೆ ನೀವೇನು ಮಾಡಿರಿ, ನಾಲ್ಕನೇ ವಾರ ಆಗಿನ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಟ್ಟು ಅಧಿಕ ಮಾಸ ಒಳಗೆ ನಾವು ಒಳಗೆ ಬಂದ ತಕ್ಷಣ ಶನಿವಾರ ಆಗ್ಬೋದು, ಗುರುವಾರ ಆಗ್ಬೋದು, ಅಂದ್ರೆ ನಾಲ್ಕನೇ ದಿವಸ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಐದು ದಿವಸ ಆದ್ಮೇಲೆ ಮಾಡ್ರಿ ಬರ್ತದೆ. ಕಲ್ಪನಾ ಅವ್ರದ್ದು ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನೊಂದು ಕ್ವಶನ್ನು ನಮ್ಮ ಶ್ರೀ ಅವ್ರದ್ದು, ಮ್ಯಾಮ್ ನೀವು ಮಲ್ಕೋಕ್ಕೆ ಯೂಸ್ ಮಾಡಿದ ಸಾರಿ ತುಂಬ ಚೆನ್ನಾಗಿದೆ, ಕಲರ್ ಆಲ್ಸೋ ಸೂಪರ್, ವಿಚ್ ಟೈಪ್ ಆಫ್ ಸಾರಿ ಇಸ್ ದ್ಯಾಟ್, ವೇರ್ ಟು ಬೈ? ಇದು ಕಾಟನ್ ಸೀರೆ ರೀ, ಅದನ್ನ ನಾನು ಎಷ್ಟು ನಾಲ್ಕೈದು ವರ್ಷದ ಹಿಂದೆ ತಗೊಂಡಿದ್ದೆ. ಮತ್ತು ಮೊದಲ ಹೊಸದಿದ್ದಾಗ ಒಂದು ಐದಾರು ಸರಿ ಹೊರಗೆ ಉಟ್ಕೋತೀವಿ. ಆಮೇಲೆ ಏನದ ಕಾಟನ್ ಸೀರೆ ಗೊತ್ತಿರೋದಲ್ಲ, ಇವು ಅದೇನು ಅಷ್ಟು ಕಾಸ್ಟ್ಲಿ ಸೀರೆ ಅಂತೂ ಅಲ್ರಿ, ಅದು 500 ರುಪೀಸ್ ಸಾರಿ. ಈಗ ಭಾಳ ಚಂದ ಸ್ಮೂತ್ ಆಗಿಬಿಟ್ಟದ, ಮೊನ್ನೆ ನಿನ್ನೆ ನಾನು ನಿಮ್ಗೆ ತೋರಿಸಿದೆ, ಅದನ್ನಿಂದ ಅದು ಕಾಟನ್ ಸಾರಿ ರೀ. ಶ್ರೀ ಅವ್ರ ಕ್ವಶನ್ನು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತು ಇನ್ನೊಂದು ನಮ್ಮ ಪಿ ಕೆ ಅವ್ರದ್ದು ಇನ್ನೊಂದು ಕ್ವಶನ್ನು, ನೀವು ಎಷ್ಟಕ್ಕೆ ಮಾಡ್ತೀರಿ ಪೂಜಾ ಟೈಮಿಂಗ್? ನಾನು ಮೊದಲೇ ಮಾಡಿ ಮೊದಲೇ ಕ್ವಶನ್ ಒಳಗೆ ಆನ್ಸರ್ ಹೇಳೀನಿ ಅಂತ ಅನ್ಕೋತೀನಿ, ಅದು ಕೂಡ ಇನ್ನೊಂದು ಸರಿ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದಷ್ಟು 4 ಗಂಟೆಗೆ ಎಲ್ಲ ನೀವು ಮನೆ ಮುಂದೆ ಹಳಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡೋ ಸ್ಥಳದ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಗೋಮೂತ್ರ ಹಾಕೋಬೇಕ್ರಿ, ಗೋಮೂತ್ರ ಒಂಚೂರು ಅರಶಿನ ಪುಡಿ ಹಾಕಿ ಒರೆಸ್ಕೋಬೇಕು. ಅಷ್ಟು ಮಾಡಿ ನಾವು ತಯಾರು ಮಾಡಿಕೊಂಡು ಮಾಡೋ ತನಕ 5:30 ಆಗ್ತದೆ. ಆ ಟೈಮಿಗೆ ಏನದ 4 ಗಂಟೆಗೆ ಸ್ಟಾರ್ಟ್ ಮಾಡಿರಿ, ಅದು ಭಾಳ ಬೆಸ್ಟ್. ಯಾಕಂದ್ರೆ ಕತಿ ಸಣ್ಣವ, ಆ ಕತಿ ಅಂತೂ 15 ನಿಮಿಷನಾಗ ಮುಗಿದ್ಬಿಡ್ತಾವ್ರಿ. ಆವಾಗ 5:30 ಸುಮಾರು ಏನಾಗ್ತದೆ, ಗೋಗಳು ಬರ್ತಿರ್ತಾವೆ. ನಮಗೆ ಪೂಜಾ ಮಾಡಿದವ್ರಿಗೆ ಏನಾಗ್ತದೆ, ಪ್ರಸಾದ ನಾವು ಗೋ ಮಾತೆಗೆ ಕೊಡಲಿಕ್ಕೆ ಭಾಳ ಬೆಸ್ಟ್ ಟೈಮಿಂಗ್. ಅದಕ್ಕೇನದ ಆದಷ್ಟು 5:30 ಒಳಗೆ ಮುಗಿಸ್ಬಿಡ್ರಿ, ನೀವು ಹೆಂಗೆ ಮಾಡ್ತೀರಿ ಅದ್ರ ಮೇಲೆ. ಮತ್ತು ಇನ್ನೊಂದು ಪಿ ಕೆ ಅವರು ಇನ್ನೊಂದು ಕ್ವಶನ್ ಕೇಳಿದ್ರಿ, ಅಭಿಷೇಕ ಮಾಡೋಂಗಿಲ್ಲ? ಮಾಡ್ತೀವಿ ರೀ, ಅಭಿಷೇಕ ಮಾಡಬೇಕು. ಫಸ್ಟ್ ನಾವೆಲ್ಲ ನಾನೇನು ಪೂಜೆ ಹೇಳಿದ್ನೆಲ್ಲ ಅದರೊಳಗೆ ಬೆಳ್ಳಿ ಲಿಂಗ ಇತ್ತಂದ್ರೆ ಅದಕ್ಕೆ ನಾವು ಫಸ್ಟ್ ಅಭಿಷೇಕ ಮಾಡಬೇಕ್ರಿ. ಯಾಕಂದ್ರೆ ಮಹಾದೇವರು ಈಶ್ವರ ಅಭಿಷೇಕ ಪ್ರಿಯ ರೀ, ಹಿಂಗಾಗಿ ಅಭಿಷೇಕ ಮಾಡಬೇಕ್ರಿ. ಹಾಲಿನಿಂದ ಹಾಲು, ತುಪ್ಪ, ಬಾಳೆಹಣ್ಣು ಎಲ್ಲ ಹಾಕಿ ಅಭಿಷೇಕ ಮಾಡಿರಿ. ಅದು ಅಲ್ಲದೆ ಎಳ್ನೀರು ಹಾಕಿದ್ರು ಅಂತೂ ಎಷ್ಟೋ ಕಷ್ಟಗಳ ಪರಿಹಾರ. ಹಿಂಗಾಗಿ ಎಳ್ನೀರಿಂದ ಅಭಿಷೇಕರು ಭಾಳ ಶ್ರೇಷ್ಠ ರೀ. ಎಲ್ಲ ಹೆಣ್ಣು ದೇವತೆಗಳಿಗೂ ಎಳ್ನೀರು ಅಭಿಷೇಕ ಭಾಳ ಶ್ರೇಷ್ಠ ರೀ. ಅಂದರೆ ಎಳ್ನೀರು ಅಂದರೆ ಅದ್ರಗಿನ್ನು ಮತ್ತೆ ಅದಕ್ಕೆ ನಾವು ಕಾಮಧೇನು ಕಲ್ಪವೃಕ್ಷ ಅಂತೇ ಕರಿತೀವಿ. ಅಂದರೆ ಅದನ್ನು ಅದರಿಂದ ನಾವು ಯಾವುದೇ ದೇವತೆಗಳನ್ನ ಅಭಿಷೇಕ ಮಾಡಿದರೆ ಹೆಸರೇ ಹೇಳುವಂತೆ ನಾವು ಬೇಡಿಕೆಲ್ಲ ಕೊಡುವಂಥದ್ದು. ಹಂಗೆ ದೇವತೆಗಳು ಅಗ್ದಿ ಸಂಪೂರ್ಣ ಸಂಪ್ರೀತ ಆಗಿ ನಮ್ಗೆ ಆಶೀರ್ವದಿಸ್ತಾರೆ ಅನ್ನೋದೊಂದು ಇದು ಅದ. ಇವತ್ತಿನ ಡೌಟ್ಸು ಎಲ್ಲ ಕ್ಲಿಯರ್ ಆದವು ಅಂತ ಅನ್ಕೋತೀನಿ. ಮತ್ತೇನಾದರೂ ಕ್ವಶನ್ಸ್ ಇದ್ರೆ ಕೇಳ್ರಿ, ನನಗೆ ತಿಳಿದಷ್ಟು ಆನ್ಸರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ಯಾರು ನೋಡಲಿ ಇರ್ತೀರಿ ಸಬ್ಸ್ಕ್ರೈಬ್ ಮಾಡೋದಂತೂ ಬಿಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.